ಇದು ಓಕೆ ಅಂದ್ರೆ ಖುಷಾನಿ, ನಾವು ಅಪ್ಪ ಅಕಸ್ಮಾತ್ ಇದ್ದಿದ್ರೆ ಕುತ್ಕೋ ಕೈಯಲ್ಲಿ ಇವತ್ತು ಬಿಟ್ಟು ಮಕ್ಕಳು ಒಡೆಯಕ್ ಹೋಗ್ಬಿಡಿ. ಹಾಕಿದ್ ನಿಂಗೆ ಮಾಮ ಹಾಕದ್ನ ಬಟ್ಟೆ, ಈ ತರ ಬಟ್ಟೆ ಬೇಕಾ ನಿನಗೆ? ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಓಕೆ, ಇವತ್ತಿನ ಬ್ಲಾಗು ತಮ್ಮನೇ ನೋಡಿರ್ತೀರಾ. ನಾನು ಮತ್ತೆ ಖುಷಾನಿ ಡೇಟ್ಗೆ ಹೋಗ್ತಿದ್ದೀವಿ. ಅಂತಂದರೆ ಹೆಂಗೆ ಗೊತ್ತಾ ಗೈಸ್, ಇವತ್ತು ನಮ್ಮ ಮನೇಲಿ ಯಾರಿಲ್ಲ, ನಮ್ಮ ಅಜ್ಜಿ ಮತ್ತು ನಮ್ಮ ಮನೆಯವ್ರು ಗೊತ್ತಾ. ಸೊ ನಮ್ಮ ತಾತ ಅವ್ರ ಅಮ್ಮ ತಿರೋಗಿದಾರಂತೆ. ಸೊ ಅದಕ್ಕೆ ನಮ್ಮ ಮತ್ತು ನಮ್ಮ ಅಜ್ಜಿ ಇಬ್ಬರು ಊರಿಗೆ ಹೋಗಿದ್ದಾರೆ. ಒಂದು ನಿಮಿಷ ಇದೆ ಅಲ್ಲೇ, ಇನ್ನೂ ವ್ಲಾಗ್ ಮಾಡ್ತೀನಿ, ಒಂದು ನಿಮಿಷ ಇದೆ. ಯಾಕೆ ಒಂದು ನಿಮಿಷ ಇನ್ನು ಮಾತಾಡ್ತೀನಿ, ಒಂದು ನಿಮಿಷ ಇರು. ಸೊ ಅದಕ್ಕೆ ನಮ್ಮ ಮತ್ತು ನಮ್ಮ ಅಜ್ಜಿ ಊರಿಗೆ ಹೋಗಿದ್ದಾರೆ. ಏನು ಬ್ರೋ ಸತ್ತೋಗಿದ್ರು ವೀಡಿಯೋ ಮಾಡ್ತೀನಿ ನಾನು ಅನ್ಕೊಂಡು ಹೋಗ್ಬಿಡಿ. ಸೊ ನನಗೆ ಮತ್ತು ಅವ್ರಿಗೆ ಅಷ್ಟು ಬಾಂಡ್ ಇಲ್ಲ. ನಾನು ಯಾವತ್ತು ಇದುವರೆಗೂ ನಮ್ಮ ಮುತ್ತಜ್ಜಿ ಹತ್ರ ನಮ್ಮ ಆಡಿಸೇ ಇಲ್ಲ, ಅವ್ರು ನಾನು ನೋಡುವಿಲ್ಲ ಇದುವರೆಗೂ, ಅಷ್ಟು ಬಾಂಡ್ ನಮಗಿಲ್ಲ. ಅದಕ್ಕೆ ನಾನು ಏನು ತಲೆಗೆಟ್ಕೊಂಡು ಹೋಗ್ತಿಲ್ಲ. ಅದಕ್ಕೆ ಇವತ್ತು ನಮ್ಮ ಖುಷಾನಿ ಜೊತೆ ವ್ಲಾಗ್ ಮಾಡ್ತಿದ್ದೀನಿ. ಇವತ್ತು ಯಾರಿಲ್ಲ ಅವಳು ನೋಡ್ಕೊಳ್ಳೋದಕ್ಕೆ, ನಾನು ಒಬ್ಬನೇ ಇರೋದು ನೋಡ್ಕೊಳ್ಳೋದಕ್ಕೆ. ಅವಳನ್ನ ಕರ್ಕೊಂಡು ಇವತ್ತು ಆಚೆ ಸುತ್ತಾಡ್ತೀನಿ, ಎಲ್ಲೆಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅನ್ನೋ ಈ ವ್ಲಾಗಲ್ಲಿ ಇರುತ್ತೆ. ಆಮೇಲೆ ಕರ್ಕೊಂಡೋಗ್ಬಿಟ್ಟು ಅವಳನ್ನ ಮನೆಗೆ ಬಿಡ್ತೀನಿ, ಪ್ರತಿಯೊಂದು ಈ ವ್ಲಾಗಲ್ಲಿ ಇರುತ್ತೆ. ಸೊ ನೋಡಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಕೊಳ್ಳಿ. ಆಮೇಲೆ ತುಂಬಾ ನನಗೆ ವರಮಹಾಲಕ್ಷ್ಮಿ ಹಬ್ಬದ್ದು ವ್ಲಾಗ್ಗೆ ಕಮೆಂಟ್ ಹಾಕಿದ್ದೀರಾ, ಬ್ರೋ ಸೂಪರಾಗಿ ನೀವು ಅಮ್ಮಂಗೆ ಹೆಲ್ಪ್ ಮಾಡಿದ್ದೀರಾ, ಸೊ ಹಿಂಗೆ ಹೆಲ್ಪ್ ಮಾಡ್ಬೇಕು ಹಂಗೆ ಹಿಂಗಿಂದ ಏನಾದ್ರು ಪಾಸಿಟಿವ್ ಮೆಸೇಜ್ ಕಮೆಂಟ್ ಹಾಕಿದ್ದೀರಾ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಸುಮಾರು ಜನ ಕೇಳಿದಿರ ಬ್ರೋ ಸೀರಿಯಲ್ ಡ್ರಾಪಿಂಗ್ ಮಾಡೋದು ಹೆಂಗೆ ಅಂತ, ಅದ್ರದ್ದು ಒಂದು ವ್ಲಾಗ್ ಮಾಡಾಕಿ ಸಪ್ರೇಟಾಗಿ ಅಂತ. ಸೊ ನಮ್ಮ ಅಮ್ಮ ಫ್ರೀ ಆಗಿ ಬಂದಾಗ ಅದ್ರದ್ದು ಒಂದು ವ್ಲಾಗ್ ಮಾಡಾಕ್ತೀನಿ. ಇವಾಗ ನಮ್ಮ ಖುಷಾನಿ ಇಲ್ಲಿದ್ದಾರೆ ನೋಡಿ. ಖುಷಾನಿ ಏನು ಮಾಡ್ತಿದ್ಯಾ ಮಗನೇ? ಹಾಂ ಬಾಯಿಲು ಅಂಶ, ಅಂಶ ಬಾಯಿಲು, ನೀ ಹತ್ರ ಬಾಯಿಲು ಅಂಶ, ನೀ ಹತ್ರ ಮಾತಾಡಬೇಕು. ಏನಿದು ಏನಿದು? ಹಾಂ ಹಾಂ ಅಲ್ಲು ಜೊದು ಈ ಏನದು ಖುಷಾನಿ, ಕುತ್ಕೋ ಇಲ್ಲ ಅಂಶ ಕುತ್ಕೋ. ಇವಾಗ ನಾವಿಬ್ರು ಆಚೆ ಹೋಗೋಣ, ಆಚೆ ಬೂ ಅಂತ ಹೋಗೋಣ. ಹಾಂ ಎಲ್ಲೋಗೋಣ? ಐಸ್ ಕ್ರೀಮ್ ತಿನ್ನೋಣ, ಐಸ್ ಕ್ರೀಮ್ ಐಸ್ ಕ್ರೀಮ್. ಹಾಂ ಶಾಪಿಂಗ್ ಮಾಡೋಣ, ಶಾಪಿಂಗು. ಹ್ಞೂ ಎಲ್ಲದಕ್ಕೂ ಹ್ಞೂ ಅಂತವಳು ಗೈಸ್. ಆಮೇಲೆ ನಮ್ಮ ಅಂದರು ಹೋಗ್ಬಿಟ್ಟು ಅವ್ರ ಮನೆಗೆ ಬಿಟ್ಬಿಟ್ಟು ಬಾ ಅಂತ. ಮತ್ತೆ ನಾಳೆ ನಮ್ಮ ಅಕ್ಕ ಬರ್ತಾಳೆ ಮನೆಗೆ, ಇವಳು ನೋಡ್ಕೊಳಕ್ಕೆ ಯಾರಿರಲ್ಲ ಮನೇಲಿ. ಯಾರಿಲ್ಲ ಯಾರಿಲ್ಲ, ವಿಡಿಯೋ ಕಾಲ್ ಇಲ್ಲ, ವಿಡಿಯೋ ಕಾಲ್ ಅಲ್ಲ, ವಿಡಿಯೋ ಕಾಲ್ ಅಲ್ಲ ಅಮ್ಮ, ವಿಡಿಯೋ ಕಾಲಿಂಗ್ ಅಲ್ಲ, ವಿಡಿಯೋ ಕಾಲ್ ಅಲ್ಲ. ಅವಳು ಇದ್ಕೊಂಡು ನೋಡ್ತಾ ವಿಡಿಯೋ ಕಾಲ್ ಅಂದ್ಬಿಟ್ಟು ಹೋಗ್ಬಿಟ್ಟು ಇವಳು ಅವ್ರ ಮನೆಗೆ ಬಿಡಬೇಕು. ಹಂಗೆ ಬಿಡೋಕ್ಕಿಂತ ಮುಂಚೆ ಸುಮ್ಮನೆ ಹಂಗೆ ಎಲ್ಲ ಕಡೆ ಹೋಗಿ ಅವ್ಳಿಗೆ ಏನು ಬೇಕು ಅಂತ ಕೊಡಿಸ್ಬಿಟ್ಟು ಬಟ್ಟೆ ಗಿಟ್ಟೆಲ್ಲ ಕೊಡ್ಸೋಣ ಅಂತ ಅಂದ್ಕೊಂಡೆ. ಸೊ ಹೋಗೋಕ್ಕಿಂತ ಮುಂಚೆ ಸುಮ್ಮನೆ ಅವ್ರ ಜೊತೆ ಹೋಗ್ಬಿಟ್ಟು ಡೇಟಿಂಗ್ ಮಾಡೋಣ ಅಂದ್ಕೊಂಡೆ ಖುಷಾನಿ ಇರುತ್ತೆ. ಬನ್ನಿ ನೀವು ನನ್ನ ಜೊತೆ ಹೋಗೋಣ, ಹೋಗ್ಬಿಟ್ಟು ಖುಷಾನಿ ಇರುತ್ತೆ, ಟೈಮ್ ಸ್ಪೆಂಡ್ ಮಾಡ್ಕೊಂಬರೋಣ ಬನ್ನಿ. ಹ್ಞೂ ಈ ಬಾಯ್ ಮಾಡಿ ಎಲ್ರಿಗೂ. ಗೈಸ್ ನಾನು ನೀರು ಸೆಟ್ ಮಾಡ್ಕೊತ ಇನ್ನೆ, ಅದಕ್ಕೆ ಅವಳು ಕಾಡಿ ಬಂದೆ ಹೋಗ್ಬಿಟ್ಟು ಅವಳು ಕೂದಲು ಸೆಟ್ ಮಾಡ್ಕೊತ ನೋಡಿ ಗೈಸ್. ಏನು ಮಾಡ್ಕೊತೀಯ ಖುಷಾನಿ? ಹಾಂ ಏನು ಮಾಡ್ಕೊತ ಇದೆಯಾ? ಕೂದಲು ಎಡ್ ಮಾಡ್ಕೊಂಡು ನೋಡೆ. ಹಾಂ ಇದು ಮಾಡ್ಕೋ, ಲಿಪ್ಟಿಕ್ ಹಚ್ಕೋ, ಲಿಪ್ಟಿಕ್ ಲಿಪ್ಟಿಕ್ ಇಲ್ವಾ? ಯಾಕೆ ಅಲ್ಲ ಬಾಯಿಲ್ ಅಂಶ. ಏಯ್ ಬಾರೇ ಇಲ್ಲಿ ಖುಷಾನಿ, ಬಾಯಿ ಇಲ್ಲಿ. ಆ ತಿಂದ ಆ ತಿಂದ ತಿಂದ ಏನು ತಿಂದೆ ಪಾಪ? ಹಾಂ ಹೌದಾ? ಆಚೆ ಹೋಗು, ಆಚೆ ಹೋಗು, ಯಾರುಗಳೆಲ್ಲ ಹೋಗು 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 ಹೋಗು, ಆಚೆ ಹೋಗು, ಯಾರುಗಳೆಲ್ಲ ಹೋಗು, ಆಚೆ ಹೋಗು, ಯಾರುಗಳೆಲ್ಲ ಆಚೆ ಹೋಗು 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 ಆಚೆ ಹೋಗು. ಸಗಾಯಿಸಿ ಹೋಗಿ ಬನ್ನಿ. ಹೋಗ್ಬಿಟ್ಟು ಖುಷಾನಿ ಇರುತ್ತೆ ಆಚೆ ಕಡೆ. ಫಸ್ಟ್ ಟೈಮ್ ನಾನು ಒಬ್ಬನೇ ಅವ್ರ ಜೊತೆ ಹೋಗ್ತಿರೋದು. ಇದುವರೆಗೂ ನಾನು ಅವಳು ಕರ್ಕೊಂಡು ಒಬ್ಬನೇ ಎಲ್ಲೂ ಹೋಗಿಲ್ಲ. ನಾವು ಅಮ್ಮ ಇಲ್ಲ, ನಮ್ಮ ಅಕ್ಕ ನನ್ನ ಜೊತೆ ಇದ್ದೇ ಇರ್ತಿದ್ರು ಪ್ರತಿ ಸಲೀನು. ಇವಾಗ ನಾನು ಒಬ್ಬನೇ ಕರ್ಕೊಂಡು ಹೋಗ್ತೀನಿ, ಅವಳು ಹೆಂಗೆ ಹ್ಯಾಂಡ್ಲು ಮಾಡ್ತೀನಿ, ಅವಳು ಹೆಂಗೆ ಇದು ಮಾಡ್ತೀನಿ ಅವ್ರನ್ನ ಗೊತ್ತಿಲ್ಲ. ಇಲ್ಲಿ ನೋಡಿ ಹೆಂಗೆ ಆಡ್ತಾಳೆ ಅವಳು, ಹಿಂಗೆಲ್ಲ ಆಡ್ತಿರ್ತಾಳೆ ಅವಾಗ ಅವಾಗ. ಹೆಂಗೆ ಮೇಂಟೈನ್ ಮಾಡ್ತೀನಿ ಮಗುನ ಅನ್ನೋದು ಈ ಬ್ಲಾಗಲ್ಲಿರುತ್ತೆ ನೋಡಿ. ಬನ್ನಿ ಹೋಗೋಣ. ಪಪ್ಪಿ ಕೊಡ್ತಾನೆ ಪಪ್ಪಿ, ಅವಳು ಹುಡುಗಿ ಮುತ್ಕೊಳ ಮುತ್ಕೊಳ್ಳೋ, ಅವಳಿಗೆ ಮುತ್ಕೊಳ್ಳು ಖುಷಾನಿಗೆ. ಹಾಂ ಬಾ ಹೋಗೋಣ. ಏನು ಬೂ ಹೋಗೋಣ? ನಡಿ ನಡಿ ಬೂ ಹೋಗೋಣ ನಡಿ. ಅಯ್ಯೋ ಖುಷಾನಿ, ನೀ ಬಟ್ಟೆ ಹಾಕೊಂಡ್ಬರ್ತೀಯಾ?
ಬಟ್ಟೆ ಬಟ್ಟೆ ಚೇಂಜ್ ಮಾಡೋಣ, ಬಟ್ಟೆ ಚೇಂಜ್ ಮಾಡೋಣ, ನಿನಗೆ ಒಳ್ಳೆ ಬಟ್ಟೆ ಹಾಕೋಣ. ಹಾಂ ನಡಿ, ಬಟ್ಟೆ ಈ ಥರ ಬಟ್ಟೆ ಬೇಕಾ ನಿನಗೆ? ಸರಿ ಬಾ ನಡಿ, ಎಲ್ಲರೂ ರೂಮ್ ನಡಿ, ಹಾಕ್ಕೊಡ್ತೀನಿ ನಿಂಗೆ ಬಟ್ಟೆನ ನಡಿ. ನೋಡಿ ಗೈಸ್, ಅವಳು ಬಟ್ಟೆ ಚೇಂಜ್ ಮಾಡಬೇಕು, ಆ ಬಟ್ಟೆ ಆಗೋದು ಚೆನ್ನಾಗಿರೋಣ ಆಚೆಕಡೆ. ಬನ್ನಿ ನಿಂಗೆ ಬಟ್ಟೆ ಚೇಂಜ್ ಮಾಡ್ತೀನಿ ಇವಾಗ. ಬನ್ನಿ ಕುಶಾನಿ ಅವರೇ, ಬನ್ನಿ ಬನ್ನಿ ಮೇಡಮ್. ಕುಶಾನಿ ಅವ್ರಿಗೆ ನಿಮ್ಗೆ ಯಾವ ಬಟ್ಟೆ ಬೇಕಿದ್ರಲ್ಲಿ, ಯಾವ ಬಟ್ಟೆ ಹಾಕ್ಲಿ ನಿಂಗೆ, ಯಾವ ಬಟ್ಟೆ ಹಾಕ್ಲಿ? ಇವೆಲ್ಲ ಯಾರ್ದು, ಇವೆಲ್ಲ ಯಾರ್ದು, ನೀನು ಯಾವ ಬಟ್ಟೆ ಹಾಕ್ಲಿ ಇದ್ರಲ್ಲಿ? ಇದು ಇದಾಕಣ, ಇದು ಇದಾಕಣ, ಇದು ಇದು ಇದಾಕಣ, ಇದಾಕಣ ಬಟ್ಟೆ ನಿನ್ಗೆ ಇದಾಕಣ ಅಂದ್ರೆ ಇದು ಓಕೆ ಅನ್ನು ಕುಶಾನಿ, ಇದು ಹಾಕ್ತೀವಿ ಕುಶಾನಿ ಬಟ್ಟೆ, ಓಕೆನಾ? ಬಾ ಆ ಬಟ್ಟೆ ಚೆನ್ನಾಗಿ ಹುಷಾರಿಗೆ ಬರ್ತಿಲ್ಲ ಬಟ್ಟೆ. ಅಯ್ಯೋ ಏನು ಹೈ, ಬಟ್ಟೆ ಬಿಚ್ಚಕ್ಕೆ ಬರ್ತೀರ ನನಗೆ? ಹಾ ಬಂತು. ಇವಾಗ ಈ ಬಟ್ಟೆ ಹುಷಾರಿ ಬಾ ಮೇಲೆ ನಿಂತ್ಕೋ, ಮೇಲೆ ನಿಂತ್ಕೋ. ಈ ಬಟ್ಟೆ ಹಾಕೋತಾಳೆ ಕುಶಾನಿ, ಈ ಕಡೆ ಈ ಕಡೆ ಈ ಕಡೆ ಬಾ. ತೇಲ ಆಡ್ತೀಯಲ್ಲೇ, ಹಾ ತಲೆ ತಲೆ ತೋರ್ ತಲೆ ತೋರ್ಸು ತಲೆ. ಹಾ ಹಿಂಗೆ ಇದಾಕಿದ್ದು ಕುಶಾನಿ, ಇದು ಬೇಡ ಇದಾಕಣ, ಇದು ಈ ಬಟ್ಟೆ ಹಾಕಣ, ಈ ಬಟ್ಟೆ ಬೈಲಿ, ಈ ಬಟ್ಟೆ ಹಾಕಣ ಬೈಲಿ. ಕುಶಾನಿಗೆ ಲಂಗ ದಾವಣಿ ಅಂದ್ರೆ ಆಗಲ್ಲ, ಯಾಕೆ ಗೊತ್ತಾ? ಇದೊಂಥರ ಬಟ್ಟೆ ಸಿಲ್ಕ್ ಸಿಲ್ಕ್ ಬಟ್ಟೆ ಅಲ್ವಾ, ಸೊ ಅದಕ್ಕೆ ಅವಳಿಗೆ ಬಟ್ಟೆ ಹಾಕಲ್ಲ ಹಾಕಲ್ಲ, ಇದು ಬೇಡ ಇದು ಥೂ ಬೇಡ ಇದು, ಅದಕ್ಕೆ ಅವಳಿಗೆ ಆ ಬಟ್ಟೆ ಅಂದ್ರೆ ಆಗಲ್ಲ ಗೈಸ್. ನೋಡಿ ಥೂ ಥೂ ಒಂದು ಉಗಿದಳ ಬಟ್ಟೆಗೆ, ಅವಳಿಗೆ ಈ ಥರ ಕಾಟನ್ ತರ, ಅವಳಿಗೆ ಒಂಥರ ಸಾಫ್ಟ್ ಸಾಫ್ಟ್ ಆಗಿರೋ ಬಟ್ಟೆಗಳು, ಇಲ್ಲ ಅಂದ್ರೆ ಅವಳು ಆ ಬಟ್ಟೆ ಅಂತ ಬಟ್ಟೆ ಕೂಡ ಹಾಕೊಳ್ಳೋದು. ಈ ಬಟ್ಟೆ ಹಾಕೊಳ್ಳೋದು, ಈ ಬಟ್ಟೆ ಸೂಪರ್, ಈ ಬಟ್ಟೆ ಇದು ಸೂಪರ್ ಬಟ್ಟೆ ಅಮ್ಮ, ಇದು ಅಮ್ಮ ಕೈ ಹಾಕ ಕ್ಯೂಟ್ ಕಟ್ಟು ಮೇಲೆ ಕಟ್ಟು ಕೀಲೆ ತಿರ್ತಿದ್ದಂಗೆ. ಹಾ ಡ್ಯಾನ್ಸು ಕಟ್ಟು ಮೇಲೆ ಕಟ್ಟು ಕೀಲೆ ಕಟ್ಟು ಸೈಡ್ಲೆ ಕಟ್ಟು ರೈಟ್ಲೆ ವೀಟು ಮೇಲೆ ಕಾಟಡಿಕಿದ್ದಿ ಕಾಟ ತುಂಬ ನಾಟಡಿಕಿದ್ದಿ ಸೈಡ ಪಾತ ಕುಪ್ಪ ಮೇದುಮ ಕುಪ್ಪ ಮೇದುಮ ಕಚ 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 ಬಿರಿಯಾನಿ ಅಚ ಕಚ ಕಚ ವರಿಯಾ ಕಚ ಮ್ಯಾಂಗೋ ಫೈಟು ಪೊಲೀಸ್ ಮಾಮ ಕುಡ್ಡಿ ವಿಚಾರ ಹಿಂಗೆ. ಸೊ ಗೈಸ್ ಮನಿ ತೋರ್ಸು ಕುಶಾನಿ ಬಟ್ಟೆ ತೋರ್ಸ ಎರಡು ಕುಶಾನಿ ಕಾಸ್ಟ್ಯೂಮ್ ರೆಡಿ ಆಗಿದೆ. ಆಮೇಲೆ ನಮ್ಮ ಬೆಳಗ್ಗೆ ಪಾಪ ನೀಟಾಗಿ ಅವ್ರು ಸ್ನಾನ ಮಾಡ್ಬಿಟ್ಟು ಹೋಗಿದ್ದಾರೆ. ಇವಾಗ ಆಚೆ ಅವ್ರು ಪಟ್ಕೊಳ್ಳಮ್ಮ ನಂಗೆ ಹೋಗೋಣ ಆಚೆ. ಹಾ ಬಾ ಹೋಗೋಣ. ಸಖತ್ ಧೈರ್ಯ ಮಾಡಿಬಿಟ್ಟು ಇವಳನ್ನ ಕರ್ಕೊಂಡು ಒಬ್ಬನೇ ಹೋಗ್ತಾ ಇದ್ದೀನಿ, ನೋಡೋಣ ಹೆಂಗಿರುತ್ತೆ ಅಂತ. ಸೊ ಕುಶಾನಿ ತಾತು ಕೈ ಮುಕ್ಕೊಳಮ್ಮ, ಕೈ ಮುಕ್ಕ, ಏನು ನೀನು ಕೈ ಮುಕ್ಕ? ಹಾಂ ಕೈ ಮುಕ್ಕ. ಹಾಂ ಗುಡ್ ಗರ್ಲ್. ಸೊ ಗೈಸ್ ನಿಜವಾಗ್ಲೂ ನಾವು ಅಪ್ಪ ಅಕಸ್ಮಾತ್ ಇದ್ದಿದ್ದಿದ್ರೆ ಎಷ್ಟು ಖುಷಿ ಪಡಿದ್ರು ಗೊತ್ತಾಗ. ಅವ್ರಿಗೆ ಚಿಕ್ಕ ಮಕ್ಕಳು ಅಂದರೆ ತುಂಬ ಇಷ್ಟ, ಅದು ನಮ್ಮ ಮಕ್ಕಳು ಅಂದರೆ ಅವ್ರ ಮಕ್ಕಳು ಮಕ್ಕಳು ಅಂತಂದರೆ ಅವ್ರು ಎಷ್ಟು ಇಷ್ಟಪಡ್ತಿದ್ರು. ಹಾಂ ಬಟ್ಟೆ ನೋಡೋ, ನಾವು ಬಟ್ಟೆ ಬೇಕಂತ ಅವಳಿಗೆ ಇಕ್ತೀನಿ ಇಕ್ತೀನಿ ಬಟ್ಟೆ ಇಕ್ತೀನಿ. ಹಾಂ ಎಷ್ಟು ಖುಷಿ ಪಡ್ತಿದ್ರು ಗೊತ್ತಾಗ ನಮ್ಮ ಅಪ್ಪ ಇದ್ದಿದ್ರು. ಇರೇ ಒಂದು ನಿಮಿಷ ಮಾತಾಡ್ದ, ಏನೆಲ್ಲ ಮಾತಾಡಕ್ ಬಿಡ ನನ್ನ ಗೊತ್ತಿಲ್ಲ, ಇನ್ನೂ ಹೆಂಗೆ ಮಾಡ್ತೀನಿ ಬ್ಲಾಗಿದ್ದು ಅಂತ ನೋಡ್ಕೊಂಡು ಆಚೆ ಹೋಗ್ಬೇಕಂದ್ರೆ. ಸೊ ಬನ್ನಿ ಗೈಸ್ ಹೋಗೋಣ, ನಮ್ಮ ಅಪ್ಪ ಇದೇ ತುಂಬ ಖುಷಿ ಪಡ್ತಿದ್ರು. ಪರವಾಗಿಲ್ಲ, ನಾನೇ ನಮ್ಮ ಅಪ್ಪನ ಥರ, ನಾನೇ ನಿಮ್ಮ ತಾತ, ಓಕೆನಾ? ಬನ್ನಿ ಗೈಸ್ ಹೋಗೋಣ. ಇವಾಗ ಗೈಸ್ ಖುಷಿ ಫ್ರಾಕ್ಸ್ ತೊಗೊಂಡು ಹಿಂಗಿದೆ, ಅವ್ರು ಫ್ರಾಕ್ಸ್ ಬೇರೆ ಹಾಕ್ಬೇಕು ಇವಾಗ. ಹಾಕ ಚಪ್ಪಲಿ ಹಾಕು, ಆರ್ ರೆಡಿ ಟು ಗೋ ಗೋ. ಕುಶಾನಿ ಕುಶಾನಿ ವಾವ್, ಮ್ಯಾಚಿಂಗ್ ಮ್ಯಾಚಿಂಗ್ ನಿನ್ ಬಟ್ಟೆ ನಿನ್ ಶೂ ಮ್ಯಾಚ್ ಕ್ರಾಕ್ಸ್ ಮ್ಯಾಚಿಂಗ್ ಮ್ಯಾಚಿಂಗು ಎರಡು ಮ್ಯಾಚಿಂಗ್ ಮ್ಯಾಚಿಂಗು. ಓ ಇಬ್ಬರದು ಸೇಮು, ಇಬ್ಬರದು ಸೇಮು. ಏ ಮುಟ್ಪಣ 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 ಮುಟ್ಪಣ, ಇವಳು ಒಬ್ಬಳು ಆಡ್ತಾ ನೋಡಿ ಇವಳು ನಡಿ ಹೋಗೋಣ ಆಚೆ ಗೋ ಔಟ್ ನಡಿ 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 ಹೋಗು ಬಾ ಹಿಂಗೆ ಬಾ ಈ ಕಡೆ ಬಾ ಈ ಕಡೆ ಬಾ ಬಾ ಹತ್ತು ಕಾರ ಹತ್ತು ಓ ಕಾರ ಹತ್ತು ಹೋಗು ಓ ಕಾರಲ್ಲಿ ಕುತ್ಕಂತಾಳೆ ಬಾ ಸೀಟ್ ಬೆಲ್ಟ್ ಹಾಕೊಂಡು ಸೀಟ್ ಬೆಲ್ಟು ಆ ಕಡೆ ಆ ಕಡೆ ಆ ಕಡೆ ಹಿಂಗೆ ಹಿಂಗೆ ಅಪ್ಪ ಬರ್ತೀನಿ ಇಲ್ಲ ಸೀಟ್ ಬೆಲ್ಟ್ ಇದು ಸರಿನಾ ಬಂದೇರು ಆ ಕಡೆಯಿಂದ ಬರ್ತೀನಿ.
ಹೋಗೋಣ ಕಾರಲ್ಲಿ. ಐದಾ ಹಿಂಗೆ 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 ಸೀಟ್ ಬೇಡ, ಹೋಗಿ ಕುತ್ಕೋ ಅಲ್ಲಿ ಕುತ್ಕೊಳ್ಳಿ. ಯಾಕೆ ಕೂತ್ಕೊಳ್ಳ, ಯಾಕೆ ಸೀಟ್ ಬೇಡ, ಹೋಗಿ ಕುತ್ಕೋ. ಆಯ್ತು ಆಯ್ತು ತೆಗಿ, ಬೇಡವಾ ಅದು ನಿಂಗೆ, ಬೇಡ ಬಿಡು. ಯಪ್ಪ ಈ ಹುಡುಗಿ ಇಕ್ಕಟ್ಟು ಅಂದ್ರೆ ಆಗಲ್ಲ ಗೈಸ್, ಹುಡುಗೆ ಇಕ್ಕಟ್ಟು ಅಂದ್ರೆ ಆಗಲ್ಲ. ನಮ್ಮ ಮಕ್ಕಳಿಗೂ ಹಿಂಗೇನೆ, ಅವ್ಳ ಕಾಲ ಕುತ್ಕೊಂಡ್ರೆ ಅವಳು ಫ್ರೀಯಾಗಿರ್ಬೇಕು, ಹಿಂಗೆಲ್ಲ ಇಕ್ಕಡ ಅಂದ್ರೆ ಆಗಲ್ಲ ಹುಡುಗನು. ಇವಳು ಅದೇ ರೀತಿ ಕಲ್ತ್ಕೊಂಬಿಟ್ಟವಳೆ ನೋಡಿ. ಆಹಾ ಅಮ್ಮ ಮಗಳು ಒಂದೇ ಮನೆಗೆ ಹಾಕೋಣ. ಆಯ್ತು ಹೋಗೋಣ, ಟಾಟ ಮಾಡು, ಟಾಟ ಮಾಡು, ಹೋಗೋಣ. ಅವಳಿಗೆ ಅಷ್ಟಾಗಿ ಆಗ್ತೈತೆ, ನಮ್ಮಮ್ಮ ಏನು ಮಾಡ್ತಾನೆ ಒಂದು ಅಂತ ಮನೆಗೆ ಹೋಗೋಣ. ಆಯ್ತು ಆಗಲ್ಲ, ಬಸ್ ಹೋಗೋದಕ್ಕೆ ತರ ಕೈಯಲ್ಲಿ ಇವತ್ತು ಇವ್ರಿಂದೆಲ್ಲ ಆಡಿದ್ರೆ ಹೆಂಗಾಯ್ತು ಹೋಗ್ಲಿ ನಾನು. ಅಯ್ಯೋ ಅಮ್ಮ ಅಜ್ಜಿ ಯಾರು ಇದ್ರೆ ನೋಡ್ಕೊಳ್ರಪ್ಪ, ಇವಳ ಆಗ್ತಿಲ್ಲ ನನ್ನ ಕೈಯಲ್ಲಿ, ಇನ್ನು ಕಾರೇ ಮೂವ್ ಮಾಡಿದಾಗ ಹೇಗೆ ಮಾಡ್ತಾವಳಿ ಇವಳು. ಏ ಹೋಗಿ ಕುತ್ಕೊಳ್ಳ ಇಲ್ಲಿ, ಕಾರ್ ಹೆಂಗೆ ಓಡ್ತಿಲಿ ಕುತ್ಕೊಂಡ್ರೆ ನಾನು. ಆಯ್ತಿಲ್ಲ ಅಮ್ಮ ಅಂತ ಅವಳು ಹೇಳ್ತಾವಳು ಅವ್ರಿಗೆ. ಆಯ್ತಾ ಇಲ್ಲ ಇಲ್ಲಿ ಲೇ, ಅಲ್ಲೋಗ್ ಕುತ್ಕೊಳ್ಳ ಕಾರ್ ಓಡಿಸ್ಬೇಕು ನಾನು. ಅಲ್ಲಿ ಬೇಡವಾ, ಅಲ್ಲಿ ಬೇಡವತ್ತೆ ಗೈಸ್, ಇಲ್ಲಿ ತೊಡಬೇಕು ಕುಳ್ಕೊಂಡು. ಹಿಂಗ ಆಯ್ತು ಕಾರ್ ಓಡ್ಸ್ಲಿ, ಚಿಕ್ಕ ವಯಸ್ಸಿದ್ದಾಗ ಹೆಂಗ್ ಕುಣ್ಸ್ಕೊಂಡು ಓಡಿಸಿದ್ದೆ, ಇವಾಗ ಹೆಂಗ್ ಓಡಿಸ್ಲಿ ಕಾರ್ನ, ಇಲ್ಲಿ ಶುದ್ಧ ಆಗೋಳು ಇವಾಗ ನೋಡಿ. ಇನ್ನು ಅದೇನು ಮಾಡ್ತೀನಿ ಇವತ್ತು ಗೊತ್ತಾಗತ್ತೆ. ಕುತ್ಕೊಳ್ಳಮ್ಮ ಆಯ್ತು, ಅದೇನು ಕುತ್ಕೋತೀನಿ ನೋಣ, ಕುತ್ಕೊ ಹಿಂಗೆ ಕಾಲ್ ಹಾಕೋ. ಓಡ್ಸ್ ನೀನೇ ಕಾರ್ ಓಡಿಸ್ಬಿಡು, ಅವಳು ಕಾರ್ ಓಡಿಸ್ಬೇಕಂತ ಬಿಡ ಅಷ್ಟೇ, ಹಿಂಗೆ ಬಿಡೆ ಹಂಗೆ ಕಾರ್ ಓಡಿಸ್ತೀನಿ ನೀನು ಕೊಂಬಿಟ್ರೆ. ಅಮ್ಮ ಪಪ್ಪ ನ್ಯೂಲಿ ಕಪಲ್ಸ್ ಇರ್ತಾರೆ ಗೊತ್ತಾ, ಅವ್ರ ಮದುವೆ ಆಗಿರುತ್ತೆ, ಅವ್ರಿಗೆ ಮಕ್ಕಳಾಗಿರುತ್ತೆ. ಸೊ ಅವ್ರ ಮಕ್ಕಳಾದಾಗ ಮೋಸ್ಟ್ಲಿ ಅಮ್ಮಂದ್ರು ನೋಡ್ಕೊತಾರೆ, ಅಂದರೆ ಅವ್ರ ಅಮ್ಮಂದ್ರು ನೋಡ್ಕೊತಾರೆ. ಆದರೆ ಅದೇ ಪಪ್ಪ ಅಪ್ಪಂದಿರ್ತಾರಲ್ಲ ಅವ್ರ ಕಷ್ಟ ನನಗೆ ಅವಾಗ ಅರ್ಥ ಆಗ್ತಿದೆ ಗೈಸ್, ಎಷ್ಟು ಕಷ್ಟ ಪಡಬೇಕು ಗೊತ್ತಾ ಒಂದು ಮಗುನ ನೋಡ್ಕೊಳ್ಳೋದಕ್ಕೆ. ಅವ್ರಿಗೆ ಬೈಯಂಗಿಲ್ಲ, ಒಡೆಯಂಗಿಲ್ಲ, ಪಪ್ಪ ಅವ್ರಿಗೇನು ಗೊತ್ತಾಗಲ್ಲ ಫಸ್ಟ್ ಆಫ್ ಆಲು. ನಮ್ಮವ್ರಿಗೇನು ಅಂತ ಹೇಳೋಕ್ಕಾಗುತ್ತೆ, ಅಮ್ಮ ಮಗ ಸುಮ್ಮನಿರು ಅಂತ ಹೇಳ್ಬೋದು. ಹೊಡೆದ್ರೆ ಮಕ್ಳಿಗೆ ಯಾವತ್ತು ಒರಿ ಹೊಡಿಬಾರ್ದು. ಸೊ ಯಾರು ಇವಳಾಗ ನೋಡ್ತೀರಾ ಅಪ್ಪ ಅಮ್ಮಂದಿರು, ಸೊ ದಯವಿಟ್ಟು ಮಕ್ಕಳು ಒಡೆಯಕ್ಕೆ ಹೋಗ್ಬಿಡಿ. ಅವರೆಷ್ಟೇ ತಿಡ್ಡೆ ಮಾಡಿದ್ರು ಅದು ಒಂಥರ ಅವೆಲ್ಲ ಬರೀ ಈ ವಯಸ್ಸಲ್ಲಿ ಅಷ್ಟೇ ಮಾಡೋದು, ಅವರು ಮುಂದೆ ಹೋಗ್ತಾ ಹೋಗ್ತಾ ಅವರು ಮೆಚೂರಿಟಿ ಆಗ್ಬಿಡ್ತಾರೆ. ಆಮೇಲೆ ಅವ್ರು ನಮ್ಮ ಕೈ ಸಿಗ್ತಾ ಸಿಗ್ತಾರೆ, ನಮಗೆ ಗೊತ್ತಾಗಲ್ಲ. ಇರೋ ದಿವಸ ಅವರು ಬೆಳೆಯೋ ದಿವಸ ಅವ್ರನ್ನ ಖುಷಿ ಖುಷಿಯಾಗಿ ನೋಡ್ಕೊಳ್ಳಿ. ದಯವಿಟ್ಟು ಇಂಥ ಬಂಗಾರದ ಮಕ್ಕಳ ಮೇಲೆ ದಯವಿಟ್ಟು ಕೈ ಮಾಡೋದಕ್ಕೆ ಹೋಗ್ಬಿಡಿ, ದೇವ್ರ ಥರ ಇವ್ರುಗಳೆಲ್ಲ. ಆಲ್ಮೋಸ್ಟ್ ಯಾರೂ ಒಡೆಯಲ್ಲ ಮಕ್ಕಳುಗಳಿಗೆ, ಕೆಲವ್ರು ಇರ್ತಾರೆ ಸ್ವಲ್ಪ ಜಾಸ್ತಿ ಶಾರ್ಟ್ ಟೆಂಪರ್ಗಳು, ಸೊ ಅಂಥವ್ರು ಹೊಡಿತಾರೆ. ಆಮೇಲೆ ಇನ್ನೊಂದು ಮಕ್ಕಳುಗಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ, ಯಾಕಂದರೆ ಅವ್ರ ಪೇರೆಂಟ್ಸ್ಗಳೆಲ್ಲ ಬ್ಯುಸಿ ಬ್ಯುಸಿ ಶೆಡ್ಯೂಲ್ಸಲ್ಲಿ ಇರ್ತಾರೆ, ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಆಗಿರ್ತಾರೆ, ಮಕ್ಕಳಿಗೆ ಟೈಮ್ ಕೊಡೋಲ್ಲ. ಸೊ ದಯವಿಟ್ಟು ಒಂದು ನಿಮ್ಮ ದಿಸ್ಟಲ್ಲಿ ಒನ್ ಅವರ ಮಕ್ಕಳಿಗೆ ಟೈಮ್ ಕೊಟ್ಟು ಅವ್ರ ಜೊತೆ ಖುಷಿ ಖುಷಿಯಾಗಿರಿ. ಅಷ್ಟು ಹೇಳ್ಬೋದು ನಾನು, ನಾನೇನು ಅಷ್ಟೊಂದು ದೊಡ್ಡ ಮದುವೆ ಆಗಿ ಮಕ್ಕಳೆಲ್ಲ ಆಗಿಲ್ಲ. ನನಗೆ ಅನಿಸಿದ್ದು ನಾನು ಸೋಷಿಯಲ್ ಮೀಡಿಯಾ ಜಾಸ್ತಿ ಇರ್ತೀನಲ್ಲ, ಸೊ ನಾನು ನೋಡ್ತಾ ಇರ್ತೀನಿ. ಸೊ ನನ್ನಿಂದ ಜನಗಳು ಇನ್ಫ್ಲೂಯೆನ್ಸ್ ಆಗಲಿ ಅಂತ ಹೇಳ್ತೀನಿ ಅಷ್ಟೇ. ಸೊ ಬನ್ನಿ ಇವಾಗ ಹೋಗ್ತಾ ಇದ್ದೀವಿ ಡ್ರೈವಿಂಗು, ನಾನು ಮತ್ತೆ ನಮ್ಮ ಕುಶಾನಿ ಇವಾಗ ಹೋಗಿ ಸಿಗ್ತೀವಿ. ಏನಮ್ಮ ಏನು ಅರ್ಥ ಆಗಿಲ್ಲ, ಏನು ಸಲ ಹೇಳು. ಗೈಸ್ ಇವಳು ಭಾಷೆ ನಿಮ್ಗೆ ಅರ್ಥ ಆಯ್ತು, ದಯವಿಟ್ಟು ಕಮೆಂಟಲ್ಲಿ ಹೇಳಿ ಅವಳು ಏನು ಹೇಳ್ತಾಳೆ ನನಗೆ ಏನೋ ಅರ್ಥ ಆಗ್ತಿಲ್ಲ, ಅದನ್ನು ಮ್ಯಾನೇಜ್ ಮಾಡ್ತಾಯಿನಿ. ಸೊ ಒಂದು ಟಾಸ್ಕ್ ಮಾಡೋಣ ಅಂತ ಅನ್ಕೊಂಡೆ ಗೈಸ್, ಇಲ್ಲೇ ರಾಯಲ್ ಮಾರ್ಟ್ ಇತ್ತು ನಮ್ಮ ಮನೆ ಹತ್ರನೇ. ಇವಾಗ ನಾನು ಮತ್ತೆ ಕುಶಾನಿ ರಾಯಲ್ ಮಾರ್ಟ್ ಹೋಗ್ತೀವಿ, ಕುಶಾನಿ ಕರ್ಕೊಂಡೋಗಿ ಅಲ್ಲಿ ಬಿಡ್ತೀನಿ, ಅವಳು ಏನು ಮುಡ್ತಾಳೆ ಅದನ್ನ ನಾನು ತೊಗೊತೀನಿ. ಓಕೆನಾ, ಅವಳು ಹೋಗ್ಬಿಟ್ಟು ಏನು ಕೈ ಇಕ್ತಾಳೆ ಅದನ್ನು ತೊಗೊಂಡು ಯೂಸ್ ಮಾಡ್ತೀನಿ, ಅಂದರೆ ಅದು ತೊಗೋತೀನಿ, ಅದನ್ನು ತೊಗೊಂಡು ಕುಶಾನಿ ಕೊಟ್ಬಿಡ್ತೀನಿ ಅವಳು ಗಿಫ್ಟ್ ಅದು. ಸೊ ಬನ್ನಿ ರಾಯಲ್ ಮಾರ್ಟ್ ಇಲ್ಲೇ ಅದೇ ಹೋಗೋಣ, ಅವಳು ಏನು ಕೈ ಇಟ್ಟಲೆ ಅದು ತೊಗೊಂಬರೋಣ. ಮನೆಮ್ಮ ರಾಯಲ್ ಮಾಡ್ಕೊಂಡು ಬಾ. ಅಯ್ಯೋ ಬಗ್ಲಕ್ 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 ಕಡೆ ಬಾ, ಈ ಕಡೆ ಬಾ, ಇಲ್ವಾ ಇಲ್ವಾ ಆಚೆ ಬಾ ಆಚೆ ಬಾ, ಹೋಗೋಣ ಇವಾಗ ಹೋಗೋಣ. ಸರಿ ಬಿಟ್ಟಿದ್ದೀನಿ, ಅವಳು ಏನು ಹೋಗ್ಬಿಟ್ಟು ಕೈ ಮುಟ್ಟಿದ್ರೆ ಅದು ತೊಗೋತೀನಿ. ಅವಳು ಮುಟ್ಬೇಕು ಹೋಗ್ಬಿಟ್ಟು ಅದನ್ನ ಕುಶಾನಿ, ಹೋಗ್ಬಿಟ್ಟು ಏನು ಬೇಕೋ ಅದು ತಗೋ, ಏನು ಬೇಕೋ ತಗೋ ಹೋಗು. ಅಲ್ಲಲ್ಲಿ ಆ ಕಡೆ ಹೋಗಿ ಮುಂದೆ ಹೋಗು, ಮುಂದೆ ಹೋಗು, ಮುಂದೆ ಹೋಗು ಮಗ್ನೆ ಮುಂದೆ ಹೋಗು. ಹಾಂ ತಗೋ, ಏನು ಬೇಕೋ ತಗೋ, ತೊಗೊಂಡಿ ನೋಡಿ ಹಾಕು. ಆಯ್ತು ಇದು ಇದು ಹಾಕು, ತಗೋ ತಗೋ, ಇಲ್ಲಿ ಹಾಕಿದ್ರು ರೋಡ್ ಹಾಕಿದ್ರು ರೋಡೆ. ಹಾಂ ನಡಿ ಮುಂದೆ ನಡಿ, ಹೋಗಿ ಮುಂದೆ ಹೋಗು, ನಾನು ತೊಗೊಂಬರ್ತೀನಿ ತೊಗೊಂಬರ್ತೀನಿ ಹೋಗು, ನಾನು ತೊಗೊಂಬರ್ತೀನಿ ಹೋಗು, ಮನೆ ತೊಗೊಂಡೋಗ್ತೀನಿ ತೊಗೊಂಡೋಗು. ಓ ಶಾಪಿಂಗ್ ಕುಶಾನಿ, ನಾನು ತಗೋ, ಏನು ಬೇಕೋ ಅದು ತಗೋ ತಗೋ, ಅದು ಅಲ್ಲಿ ತಗೋ ಅವೆಲ್ಲ ಕುಶಾನಿ ಬೇಡವಾ ಅದು.
ಏನ್ ಬೇಕು ನಿಂಗೆ ಉಳಿಸ್ತಾಳೆ ಗೈಸ್. ಈಗ ಕೊಡಿಲಿ ನಾನು ತಗೋತೀನಿ ಕೊಡಿ ಇದು. ನೀನು ಏನ್ ಪಾಪ ತಗೋ ಹೋಗು. ಅಯ್ಯ ಪಾಪು ಹೋದ್ಲು ಪಾಪು ಜೊತೆ ಆಟ ಆಡಕ್ಕೆ. ಏಯ್ ಬಾರೇ ಇಲ್ಲಿ ಕುಶಾನಿ ಬಾ ಇಲ್ಲಿ ಬಾ ಇಲ್ಲಿ. ನಾ ಹೇಳಿದ್ದೆ ತಗೊಂತಳು ಗೈಸ್ ಅವಳು ಅದೆಲ್ಲ ಬಿಡಿ ತಗೊಂಡಾಯ್ತು. ಮುಂದೆ ಹೇಳಿ ಮುಂದೆ ಹೇಳಿ. ಅಗರಬತ್ತಿ ಬೇಕಾ? ಏನದು 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 ಅಗರಬತ್ತಿನಾ? ತಗೋ ಆಯ್ತು ನಡಿ ಮುಂದೆ ನಡಿ. ಅಯ್ಯೋ ಇದೊಂದು ನಾನು ತಲ್ಕೊಬಿಡ್ತೀನಿ ನಡಿ ನೀನು ನಡಿ ಮುಂದೆ ನಡಿ ನೀನು. ಏನು ಬೇಕು ತಗೋ ಹೋಗ್ತಾಳು ಆಯ್ತು. ಗೊತ್ತಿಲ್ಲ ಏನು ತಗೊಂತಾಳೆ ಅಂತ ಇಷ್ಟನ್ನಾಗ್ಬಿಟ್ಟು ಅವ್ರು ನೋವು. ಹಲೋ ತಿರ್ಗ್ತಾನೆ ಈ ಕಡೆ ಕುಶಾನಿ ಏನು ಮಾಡುವ ನಿಂಗೆ ಇಲ್ಲಿ ಲೇಸು ಲೇಸು ವಾವ್ ಲೇಸು ನಡಿ ಮುಂದೆ ಅಲ್ಲಿ ಕೆಳ ಚೀಸ್ ಬಾಲ್ ನೋಡು ಚೀಸ್ ಬಾಲ್. ಅಯ್ಯಯ್ಯೋ ತೊಗೊಂಡು ಲೇಸು ಲೇಸು ತಗೋ ತಗೋ ಚಿಪ್ಸು ಚಿಪ್ಸು ತಗೋ ಚಿಪ್ಸ್ ತಗೋ ಚಿಪ್ಸು ಚಿಪ್ಸು ಚಿಪ್ಸ್ ತಗೊಳ ಚಿಪ್ಸು ಆಯ್ತಾ. ಅವನವನು ಕೊಡ್ತಾಳೆ ತಗೋ ಅಂದ್ರೆ ಇವಳು ತಗೊಂಡ್ಬಿಟ್ಟು ಅವನು. ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಅವನು ಥ್ಯಾಂಕ್ ಯು. ಹಾಕೋದು ನೋಡೆ ನಡಿ ಇತ್ತಗೊಂತೀಯಾ ಅವ್ನು ತಗೋ ತಗೊಂಡು ಗೈಸ್. ಇಷ್ಟು ತಗೊಂಡು ಐಟಮ್ ಕುಶಾನಿ ಕುಶಾನಿ ಶಾಪಿಂಗ್ ಇದು ಕುಶಾನಿ ಶಾಪಿಂಗ್ ಡೈ. ಓಯ್ ಕೆಳಗೆ ಬಿಟ್ಬಿಟ್ಟು ಅವನು ಗೈಸ್ ಪೌಡ್ರ್ ಗಿಡ್ರ ನೋಡ್ತಾಳೆ ಗೈಸ್. ಹ್ಞೂ ಬೇಕು ಬೇಕು ಅವೆಲ್ಲ ಬೇಕು ತಗೋ ತಗೋ. ಪೌಡ್ರು ಪೌಡ್ರ್ ಯಾಕೆ ಏ ಪೌಡ್ರ್ ಇನ್ನು ಬೇಕಾ? ಆಯ್ತು ತಗೊಳಮ್ಮ ಆಯ್ತು ಇನ್ನೇನು ತೊಗೊಂಬಿಟ್ಟಿದ್ಯಲ್ಲ ಗೈಸ್. ಇದು ದೊಡ್ಡ ಫೋಟೋ ತೊಗೊಂಡು ಯಾಕೆ ಗೊತ್ತಿಲ್ಲ. ಸಾಕ್ಬಿಡು ಒಂದು ಸಾಕು ಏ ಒಂದು ಸಾಕೆ ಒಂದು ಸಾಕು ಒಂದು ಸಾಕು ಅದೊಂದು ಸಾಕು ಅದು ಹಾಕ್ಬೇಡ ಹಾಕ್ಬೇಡ ಹಾಕ್ಬೇಡ. ಓಹೋ ಎಲ್ಲೆಲ್ಲಿ ಫೋಟೋ ತಗೊಂಡು ಏನು ಮಾಡ್ತೀಯ? ಆಯ್ತು ಮುಂದೆ ಹೇಳಿ ಮುಂದೆ ಹೇಳಿ ಅಮ್ಮ ಇದ್ರೆ ನೀನು ಇವೆಲ್ಲ ಹಾಕ್ಬಿಡ್ತೀಯ ಮುಂದೆ ಹೇಳಿ. ಶಾಪಿಂಗ್ ನೋಡಿ ಗೈಸ್ ಇಷ್ಟು ಮಾಡಿ ಇವಾಗ ಎಳ್ಳೆಳ್ಳು ಫೋಟೋ ತೊಗೊಂಬಿಡೋಣ ಎಲ್ಲ ಹಾಕೋದ ಗೊತ್ತಿಲ್ಲ ಎಳ್ಳೆಳ್ಳು ಫೋಟೋ. ಓ ಸೋಪ್ ತೊಗೊಂಡು ಹಾಂ ಹಾಂ ತಗೋ ತಗೋ ಮನೆಗೆ ಬೇಕಂತ ಇದು ತಗೊಂತವಳ. ಹಾಂ ನಡಿ 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 ಹಾಂ ಕೇಳ್ತಾಳೆ ಅವ್ರಿಗೆ ಏನೋ ಬಾ. ಹಾಂ ಅದು ಬೇಕು ಅದು ಬೇಕು ನಿಂಗೆ ಬೇಕಾ ತಗೋ ನಂಗೆ ಬೇಡ. ಏನದು ಅಗರಬತ್ತಿಗಳು ಎಷ್ಟು ತಗೊಂತೆ ಕುಶಾನಿ? ಅಗರಬತ್ತಿ ತಗೊಂಡು ಏನು ಮಾಡ್ತೀಯ ಏನು ಮಾಡ್ತೀಯ ತಗೊಂಡು ಅಗರಬತ್ತಿನ? ನಡಿ ಮುಂದೆ ಹೇಳಿ ಮುಂದೆ ಹೇಳಿ ಮುಂದೆ 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 ಹೋಗು. ಅವ್ರಿಗೇನೆ ಕೇಳ್ತಾಳೆ ಫೈನಲಿ ಅವ್ರಿಗೇನೆ ಬಡ ಅಂತ ಆಚೆ ಹೋಗ್ತಾಳೆ. ಪ್ಯಾಕ್ ಮಾಡ್ಸ್ಕೊಂಬಿಡೋಣ ಮಾಡಿಸಿ ಬಿಲ್ಲಿಂಗ್ ಮಾಡಿಸು ಕಾಸು ಕೊಡು ಕಾಸು ಕಾಸು ಕೊಡು ಅವ್ರಿಗೆ. ಸೊ ಗೈಸ್ ಇವಾಗ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡಿದ್ದೀವಿ ಪ್ಯಾಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ ಕುಶಾನಿ. ಇವಾಗ ನಂಗೆ ನೋಡಿದೆ ಉಫ್ ಅದು ಊದು ನನಗೆ ಊದು ಊದು ಉಫ್ ಅಂತ ಅನಿಸಕ್ಕೆ. ಹಾಂ ಥ್ಯಾಂಕ್ ಯು. ಇವಾಗ ಬನ್ನಿ ಗೈಸ್ ಹೋಗ್ಬಿಟ್ಟು ಇವಾಗ ಐಸ್ ಕ್ರೀಮ್ ಐಸ್ ಕ್ರೀಮ್ ತಿನ್ನೋಣ ಐಸ್ ಕ್ರೀಮ್ ಐಸ್ ಕ್ರೀಮ್ ಐಸ್ ಕ್ರೀಮ್ ಬಾ ಬನ್ನಿ ಗೈಸ್. ನೀನು ಇಲ್ಲೇ ಕೂತ್ಕೋಬೇಕು ಇಲ್ಲೇ ಕೂತ್ಕೋಬೇಕು ನೀನು ಇಲ್ಲಿಂದ ನಿಂಗೆ ಕದಲ್ಬಾರ್ದು ಓಕೆನಾ? ಇಲ್ಲೇ ಕೂತ್ಕೊ ನೀನು ಆ ಕಡೆ ಹೊರಬೇಡ ನೀನು ಕೂತ್ಕೊ ಅಲ್ಲೇ ಕೂತ್ಕೊ ಹೊರಬೇಡ ಈ ಕಡೆ ಇಲ್ಲಿ ಕಾರ್ ಓಡಿಸೋಕಿದ್ದಕ್ಕೆ ಕಷ್ಟ ಕಣಮ್ಮ ಅರ್ಥ ಮಾಡ್ಕೊ. ಅಲ್ಲಿ ಏನೋ ಬೇಡದ್ರೆ ಐಟಮ್ ಮಾಡೆಲ್ಲ ತಗೊಂಡಿದ್ದೆ ಇವಾಗ ನೀನು ಅದನ್ನು ನೀನು ನೀನು ತಿನ್ನಬೇಕು ನೀನು ಹಚ್ಕೋಬೇಕಲ್ಲ. ಸ್ಟಾರ್ಟ್ ಆಯ್ತು ಕೈಸುಗಳು ಮ್ಯಾಮ ಅನ್ಕೊಂಡು ಬಿಡು ಕೀಗಳು ಬಿಡು ಅಲ್ಲೇ ಬಿಟ್ಬಿಡು ಅಲ್ಲಿಕ್ಕು ಕೀನ ಅಲ್ಲಿ ಬಿಡು. ಹಾಂ ಕೂತ್ಕೊ ಕರೆಕ್ಟ್ ಕೂತ್ಕೊ ಡಿಸೆಂಟ್ ಡಿಸೆಂಟ್ ಸ್ಟಾರ್ಟ್ ಆಯ್ತು ಗೈಸ್ ಅವಳದು ಮತ್ತೆ ಎಲ್ಲಿಗೆ ಬರ್ಬೇಕಂತೆ ಅವಳು ಒಂದ್ಸಲಿ ಆಟ ಆಡ್ಬಿಟ್ರೆ ಮುಗೀತು ಅವಳು ನೋಡಿ ಇವಳು ಸ್ಟೇರಿಂಗ್ ಅಲ್ಲಿ ಹಿಡಿದಾಳೆ ಇವಾಗ್ಲೇನೆ ಬಡ ಬಿಡ ಬಿಡ ಹಂಗಾನ ಮಾಡ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಹಂಗೆ ನಂಗೆ ಆ ಥರ ಮಾಡ್ತಿದ್ರು ನಂಗೆ ಆಟ ನಾನಂತೂ ಆಟೋ ಓಡ್ ನಮ್ಮ ಅಪ್ಪ ಆಟೋ ಓಡಿಸ್ಬೇಕಾದ್ರೆ ನಾವೆಲ್ಲ ಆಚೆ ಹೋದ್ರೆ
ನಾನು ಹಿಂದೆ ಕೂತ್ಕೊಳ್ಳೋ ಮಗನೇ ಎಲ್ಲ ಗೈಸ್, ನಮ್ಮ ಅಪ್ಪನ ಹಿಂದೆ ಮುಂದೆ ಕೂತ್ಕೊಂಡು ಹಿಂಗೇನೆ ಹಿಂಗೆ ನಾನು ಶೇರಿಂಗ್ ಕೂತ್ಕೊಂಡು ಹಿಂಗೆ ಆಟೋ ಓಡಿಸ್ಬೇಕು. ನಂಗೆ ಅವಾಗ ಚಿಕ್ಕ ವಯಸ್ಸಿಂದಾನೆ ಅದೊಂದು ಹುಚ್ಚು, ನನಗೆ ಡ್ರೈವಿಂಗ್ ಹುಚ್ಚು. ನಂಗೆ ಚಿಕ್ಕ ವಯಸ್ಸಿಂದಾನೆ ಡ್ರೈವಿಂಗ್ ಕಲ್ಪಿಡ್ಬೇಕು, ಮಾಡ್ಬಿಡ್ಬೇಕು, ಏನೋ ಮಾಡ್ಬೇಕು ಅಂತ ನಂಗೆ ಅವಾಗ ಚಿಕ್ಕ ವಯಸ್ಸಿನ ಹುಚ್ಚು. ಸೊ ನಿಮಗೂ ಆ ಥರ ಏನೋ, ನೀವು ಚಿಕ್ಕ ವಯಸ್ಸಿದ್ದಾಗ ನಿಮ್ಮ ಅಪ್ಪ ಅಮ್ಮ ಏನೋ ಕಾರ್ ಓಡಿಸ್ಬೇಕಾದ್ರೆ, ಇಲ್ಲ ಬೈಕ್ ಓಡಿಸ್ಬೇಕಾದ್ರೆ, ಇಲ್ಲ ಆಟೋ ಓಡಿಸ್ಬೇಕಾದ್ರೆ, ಇಲ್ಲ ಏನೇ ಡ್ರೈವಿಂಗ್ ಮಾಡ್ಬೇಕಾದ್ರೂ ನೀವು ಹಿಂಗೆ ಮುಂದೆ ಕೂತ್ಕೊಂಡು ನೀವು ಹೋಗ್ತಿದ್ರಾ, ನಾನಂತೂ ಹಂಗೆ ಹೋಗ್ತಿದ್ದೆ. ಸೊ ಅಕಸ್ಮಾತ್ ನೀವು ಹೋಗಿದ್ರೆ ಕಮೆಂಟಲ್ಲಿ ಎಸ್ ಅಂತ ಹಾಕಿ, ಇಲ್ಲಾಂದರೆ ಹೌದು ಅಣ್ಣ ನಾವು ಹೋಗಿದ್ವಿ ಅಂತ ಹಾಕಿ. ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅವೆಲ್ಲ ಅವೆಲ್ಲ ನೀವು ನೆನೆಸ್ಕೊಳ್ರಿ ಇವಾಗ, ಅವೆಲ್ಲ ಒಂಥರ ಖುಷಿ ಆಗುತ್ತೆ. ಸೊ ಓಕೆ, ಇವಾಗ ಹೋಗ್ತಾ ಇದ್ದೀವಿ, ಹೋಗಿ ಐಸ್ ಕ್ರೀಮ್ ಡೇಟ್ ಮಾಡ್ಕೊಂಡು ಬರ್ತೀವಿ, ಬನ್ನಿ. ಹಾಡು ಹಾಡು ನಲಿವ ಗುಲಾಬಿ ಹೂವೆ ಮುಡಿವ ಮೇಲೇರಿ ನಲುವೆ ನಿನಗೆ ನನ್ನಲ್ಲಿ ಒಲವು ಅರಿವೇ ನನ್ನಲ್ಲಿ ಚಲವು ಅರಿವೇ ನನ್ನಲ್ಲಿ ಚಲವು ನಲಿವ ಗುಲಾಬಿ ಹೂವೆ ಒಲವು ಚಲವು ಒಲವು ಚಲವು. ಗೈಸ್ ಹುಡುಗ ಗೊತ್ತಾ, ಟ್ರೆಂಡಿಂಗ್ ಸಾಂಗ್ ಹುಡುಗೆ, ಟ್ರೆಂಡಿಂಗ್ ಸಾಂಗ್ ಇಷ್ಟ ಹುಡುಗೆ ಹುಡುಗೆ. ಈ ಥರ ಹಳೆ ಸಾಂಗ್ ಎಲ್ಲ ಇಷ್ಟ ಆಗಲ್ಲ. ಕಟ್ ಕೀಲೆ ಕಟ್ ಸೈಡ್ಲೆ ಕಟ್ ರೈಟ್ಲೆ ಬಿಟ್ಟು ಮೇಲೆ ಕಟ್ಟಡಕ್ಕಿದ್ದು ಕಟ್ಟು ತುಂಬ ನಟ್ಟಡಕ್ಕಿದ್ದು ಸೈಲಪ್ಪಟ್ಟ ಕುಪ್ಪ ಮೇದುಮ್ಮ ಕುಪ್ಪ ಮೇಡುಮ್ಮ ಕತ 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 ಬಿರಿಯಾನಿ ಅಚ ಕತ ಕತ ಹರಿಯಾನಿ ಕಚ ಮೇಂಗ ಫೈಟು ಫೈಟು ಪೊಲೀಸ್ ಪಮ ಕೊಟ್ಟಿ ಬೆಚ್ಚಾರೆ ಹಿಂಗೆ. ಗೈಸ್ ಥೌ ಅಲ್ಲಿ ಬರ್ತಿದ್ದೆ ಗೈಸ್ ಕಟ್ಟಿಂಗಲ್ಲಿ, ಯಾರೋ ಒಬ್ಬ ಟಚ್ ಮಾಡ್ಕೊಂಡ ಕಾರ್ನ ಟಚ್ ಮಾಡ್ಬಿಟ್ಟು, ಹಾಯ್ ವರುಣ್ ನಾನು ನಿನ್ನ ಫ್ಯಾನು, ಟಚ್ ಆಯಿತು ಏನು ಮಾಡಲಿ ಟಚ್ ಆಯಿತು, ಹೌದು ಇವಾಗ ಏನು ಮಾಡಲಿ ಬ್ರೋ ನಾನು ನಿನ್ನ ಫ್ಯಾನ್ ಬ್ರೋ ಅಂತಾನೆ. ಗೈಸ್ ಏನು ಮಾಡಲಿ ಗೈಸ್ ಅಂತವ್ರು, ನಾನು ಮಾತಾಡೋದಕ್ಕಾಗಲ್ಲ, ಬಿಡೋದಕ್ಕಾಗಲ್ಲ, ಬೈಯೋದಕ್ಕಾಗಲ್ಲ, ಏನಿಲ್ಲ. ನನ್ನ ಕಾರ್ ನಂಗೆ ಎಷ್ಟು ನೀಟಾಗಿ ನೋಡ್ಕೊಂಡು ಹಿಂಗೆ ಗೊತ್ತಾಗ, ಗೈಸ್ ಟಚ್ ಮಾಡಿಬಿಟ್ರೆ ಎಷ್ಟು ಬೇಜಾರಾಗುತ್ತೆ, ಟಚ್ ತೊಗೊಂಡು ನಿನ್ನ ಫ್ಯಾನ್ ಬ್ರೋ ಅಂತ ಅಂತಾರೆ. ಗೈಸ್ ಏನು ಮಾಡಲಿ ಗೈಸ್ ನಾನು ಅವ್ರಿಗೆ, ನನಗೆ ಒಂಥರ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನನ್ನ ಕಾರ್ ನಂಗೆ ಯಾರು ಬಂದಂಗೆಲ್ಲ ಮುಟ್ಬಿಟ್ರೆ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಕಂಡ್ರೆ ಅದು ನಾನು ಜೀವದ್ರ ನೋಡ್ಕೋತೀನಿ ನನ್ನ ಕಾರ್ನ, ನನ್ನನ್ನು ನೋಡ್ಕೋತೀನಲ್ಲ, ನಂಗೆ ಗೊತ್ತಿಲ್ಲ, ನನ್ನ ಕಾರನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ. ನನ್ನ ಕಾರ್ ಅಂದರೆ ಒಂಥರ ಎಮೋಷನಲ್ ಕಾರ್ ಇದು, ನಂಗೆ ಇದು ಫಸ್ಟು ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಿನ್ನ ಕಾರ್, ನನ್ನ ಕಾರ್ ತೊಗೊಂಡಿದ್ದೆ ನಾ ಇಷ್ಟಪಟ್ಟು ತೊಗೊಂಡಿರೋದು. ಹಿಂಗೆ ಮಣ್ಣು ಟಚ್ ಮಾಡ್ಕೊಂಡು ಹೋಗ್ಬಿಟ್ಟು ನಿಮ್ಮ ಫ್ಯಾನ್ ಅಂತ ಅಂದ್ಬಿಟ್ಟು ನನಗೆ ಅದರ ಏನು ಮಾತಾಡಲಿ, ಸರಿ ಬಿಡಿಬ್ರು ಓಕೆ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಎಲ್ಲ ಒಂದು ಫುಲ್ಲು ಗುಡ್ ವೈಬ್ಸಲ್ಲಿ ಇದ್ದೆ ಗೈಸ್, ಫುಲ್ ಮೂಡ್ ಆಫ್ ಆಗೋಯ್ತು ನನಗೆ. ಸೊ ಗೈಸ್ ಹುಷಾರಿ ಹಂಗೆ ಸ್ಲೀಪ್ ಹೋಗ್ಬಿಟ್ಟವಳು ಗೈಸ್, ಇಲ್ಲಿ ಮಲ್ಕೊಬಿಟ್ಟವಳೆ ಇವಳು ಹಂಗೆ ಡ್ರೈವಿಂಗ್ ಮಾಡ್ಬೇಕಾರೆ ಅವಳು ಹಿಂಗೆ ಮಲ್ಕೊಬಿಡ್ತಾನೆ ಗೈಸ್ ಇವಳು ಇಲ್ಲಿ ಅದೇ ಸ್ಲೀಪ್ ಹೋದ್ಲು. ಇವಾಗ ಇವ್ಳು ಕರ್ಕೊಂಡು ಐಸ್ ಕ್ರೀಮ್ ಹೆಂಗೆ ಐಸ್ ತಿನ್ಸ್ಲಿ ಇವಾಗ ನೋಡೋಕೆ ಬನ್ನಿ, ಅಲ್ಲಿ ಹೋಗ್ಬಿಟ್ಟು ಗೊತ್ತಾಗುತ್ತೆ ಏನು ಮಾಡ್ತೀನಿ ಅಂತ. ಫುಲ್ಲು ಸ್ಲೀಪ್ ಅಲ್ಲವಳು ಅಕ್ಕ ಹುಷಾರಿ ಬಗ್ಗೆ ನೋಡ್ತಾವಳೆ, ಯಾರು ಇವ್ಳು ವಿಚಿತ್ರ ಹೋಗೋಣ ಅಂತ ನೋಡ್ತಾವಳೆ ಹುಷಾರಿ. ಆಯ್ ಮಾಡು ಬಯ್ಯನ್ಗೆ ಬಯ್ಯಂಗೆ ಆಯ್ ಮಾಡ್ಬೇಕಾಯ್ತು, ನೀವು ಚೆನ್ನಾಗಿರ್ತಿತ್ತು. ನಾನು ಯಾವತ್ತೇ ಬಂದ್ರೂ ಇದೇ ಐಸ್ ಆರ್ಡ್ರ್ ಮಾಡೋದು, ಕ್ಯಾಂಡಲ್ ಲೈಟ್ ಸಕ್ಕದಾಗಿರ್ತೀನಿ ಯಾಕಂದ್ರೆ ಜಲ್ಲಿ ಜಲ್ಲಿ ಆಗಿರುತ್ತೆ. ಅದನ್ನೇ ಒಂದು ಖುಷಿ ಇಷ್ಟ ಆಗಿ ನೋಡಿ ಏನು ಬರ್ತಲ್ಲ ಅದನ್ನು ಇದು ಜ್ಯೂಸ್ ಒಂದು ಜ್ಯೂಸ್ ತಗೊಂಡು ಹೇಳಿ ತೊಳ್ದು ಐಸ್ ಜ್ಯೂಸ್ ಹ್ಞೂ ಎಕ್ಕ ತಿಂತೀನಿ ಥ್ಯಾಂಕ್ ಯು ನಿಂತು ನಿಂತೀನಿ ಏನು ಹ್ಞೂ ನಿಂಗೆ ಹೇಗೆ ಎಮ್ಮಿ ಅಲ್ಲ ಹ್ಞೂ ಚೆನ್ನಾಗಿದೆ ಅವಳು ತಿನ್ನೋ ನಂಗೆ ತಿನ್ಸೋಳು ಶನಿ ಐಸ್ ಕ್ರೀಮ್ ಹೆಂಗಿದೆಯಮ್ಮ ಐಸ್ ಕ್ರೀಮ್ ಹೆಂಗಿದೆ ಚೆನ್ನಾಗಿದೆಯಾ ತಿನ್ನು ತಿನ್ನು ಹ್ಞೂ ನೀನು ಯಾವ್ದಾದ್ರು ತಿಂದು ತಿನ್ನು ಹ್ಞೂ. ನಮ್ಮ ಅಕ್ಕ ಫೋನ್ ಮಾಡಿದ್ದೆ ನನಗೆ, ಫೋನ್ ಮಾಡಿ ಹೇಳಿದ್ದು ನಾಳೆ ಹೆಂಗೂ ನಾನು ಬರ್ತೀನಲ್ಲ ಖುಷಿಯಾಗಿ ಅಲ್ಲೇ ಇರಿಸ್ಕೋ, ನಾನು ನಾಳೆ ಬಂದುಬಿಟ್ಟು ಅವಳನ್ನ ಕರ್ಕೊಂಡು ಹೋಗ್ತೀನಿ ಅಲ್ಲೂ ಸರಿ ಅಂದ್ಬಿಟ್ಟು ನಾನು ಸರಿ ಓಕೆ ಅಂತಂದೆ. ನನ್ನ ನಂಗೆ ಸ್ವಲ್ಪ ಕೆಲಸ ಇದೆ ಆಚೆ ಹೋಗಬೇಕು, ಅದಕ್ಕೆ ನಮ್ಮ ಅಮ್ಮ ಬೇರೆ ಬರ್ತಾರಂತೆ ಸ್ವಲ್ಪ ಟೈಮಲ್ಲಿ ಗೊಗಳು ಮನೆ ಬಿಡ್ತೀನಿ. ಅದೇ ಪ್ಲ್ಯಾನ್ ಇವಾಗ ಅವಳನ್ನ ಮನೆಗೆ ಕಳಿಸೋದು ಕ್ಯಾನ್ಸಲ್ ಆಯ್ತು ಇವತ್ತು. ಐಸ್ ನೋಡಿ ಐಸ್ ತಳ್ಬಿಟ್ಟು ಐಸ್ ಕ್ರೀಮ್ ಕ್ಯಾಚ್ ತಳ್ಬಿಟ್ಟು ಐಸ್ ಎಲ್ಲ ಎಲ್ಲ ಬೇಕು ಐಸ್ ಕ್ರೀಮ್ ಫುಲ್ ವೇಸ್ಟ್ ನೋಡಿ ಯಾವ ಥರ ಮಾಡೋಣ ಖುಷಾನಿ.
ಕೈ ಹಿಂಗೆ ಹಿಂಗೆ ತಳ್ಬಿಡ್ಲು ಗೈಸ್. ಇವಾಗಿದ್ದು ಅವ್ರನ್ನ ಕೀ ಮಾಡೋಕೆ ಕೇಳಬೇಕು, ಅವ್ರ ಬಗ್ಗೆ ಕ್ಲೀನ್ ಮಾಡ್ತಾರೆ. ನೀನು ಅಷ್ಟೇ ಐಸ್ ಕ್ರೀಮ್ದು ಕತೆ ಮುಗೀತು, ಬನ್ನಿ ಇವಾಗ ಮನೆ ಹೋಗೋಣ. ಸಮಯ ಸಂಗೆ ಖುಷಿಯಾಗಿ ನೋಡ್ತಾ ಇರಿ, ಹೆಂಗೆ ಮಲ್ಕೋತಾನೆ ನೋಡಿ, ಹೆಂಗೆ ನೋಡು ಇತ್ತು ಎಳಿಗೀತೈತೆ ಅವಳಿಗೆ. ಅವಳಿಗೆ ಹಿಂಗೆ ಮಲ್ಕೋಬೇಕಂದೆ, ಹಿಂಗೆ ಹಿಂದೆ ನಿದ್ದೆ ಬರೋದಂತ ಅವಳಿಗೆ, ಅದಕ್ಕೆ ಹಿಂಗೆ ಮಲ್ಕೊಂಬಿಡಿ ಹಿಂಗೆ ಗೈಸ್. ಯಪ್ಪ ಅಲ್ಲ ಮಲ್ಕೊಂಡಾಳೆ ಮಲ್ಕೊಂಡೆ ಪಚ್ಚಮ್ಮ 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 ಪಚ್ಚ ಗೈಸ್. ಈಗ ಜಸ್ಟು ಮನೆಗೆ ಬಂದೆ, ಖುಷಿಯಾಗಿ ಮಲ್ಕೊಂಡಿದ್ದಾಳೆ, ಸುಸ್ತಾಯಿತು. ಅವಳನ್ನ ಮೇಂಟೈನ್ ಮಾಡೋದು ನನಗೆ ಅರ್ಥ ಆಗುತ್ತೆ, ಪ್ರತಿಯೊಬ್ಬರು ಅಮ್ಮಂದಿರ ಕಷ್ಟ ಇಷ್ಟು ಕಷ್ಟ ಗೊತ್ತಾ ಗೈಸ್. ಒಂದು ಮಗುನ ಹ್ಯಾಂಡಲ್ ಮಾಡೋದಿರೋ ಸಿಕ್ಕಾಪಟ್ಟೆ ಕಷ್ಟ, ಆದರೂ ನಮ್ಮನ್ನ ಇಷ್ಟು ಉದ್ದ ಬೆಳೆಸಿದ್ದಾರೆ ನಮ್ಮ ಅಪ್ಪ ಅಮ್ಮಂದಿರ. ಯಾಕಂದರೆ ಎಲ್ರಿಗೂ ಎಲ್ಲ ತಂದೆ ತಾಯಿಂದ್ರಿಗೂ ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್ ನಿಜವಾಗ್ಲು. ಒಂದು 10 ನಿಮಿಷ ಇಲ್ಲ 1 ಅವರ್ ನೋಡ್ಕೊಳ್ಳೋದಕ್ಕೆ ನನ್ನ ಕೈಲಿ ಆಗಿಲ್ಲ. ಇವ್ರ ಜೀವನ ಪೂರ್ತಿ ನಮ್ಮನ್ನು ಸಾಕ್ಬೇಕಲ್ಲ ಈ ಕಾಟ ತಟ್ಕೊಂಡು, ಅದನ್ನ ಸಾಕ್ತಿರೋ ನೀವೆಲ್ಲ. ಓಕೆ ಇವಾಗ ನೋಡ್ಕೊಂಡಿದ್ದಾಳೆ ಅವಳು, ಎದ್ದಾದಮೇಲೆ ನಾ ಕಂಟಿನ್ಯೂ ಮಾಡ್ತೀನಿ. ನಾನು ಆಚೆ ಹೋಗ್ಬೇಕಾಗಿತ್ತು, ಪ್ರಮೋಷನ್ ಹೋಗ್ಬೇಕಾಗಿತ್ತು. ಸೊ ನಮ್ಮ ಬರ್ತಾರಂತೆ ಇವಾಗ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದ ತಕ್ಷಣ ನಾನು ಆಚೆ ಹೋಗ್ತೀನಿ. ಓಕೆ ಜೀಯ ಕುಡಿ, ಜೀಯ ಕುಡಿತ್ಯಾ, ಇರು ನೀರು ಕುಡಿ, ನೀರು ನೀರು ಜೀಯ ಕುಡಿ, ಕುಡಿ 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 ಸ್ವಲ್ಪ ಸ್ವಲ್ಪ ಕುಡಿ. ಏನು ಮಾಡೋಕೆ ಇವಾಗ ಹುಡುಗ, ನಾವು ಸಮಾಧಾನ ಮಾಡಬೇಕು ಅಂದರೆ ಇನ್ನೂ ನಿದ್ದೆ ಬರ್ತಿದ್ಯಾ ಅವಳಿಗೆ? ಮೋಸ್ಟ್ ಇನ್ನು ನಿದ್ದೆ ಬರ್ತಿರ್ಬೇಕು ಗೈಸ್. ಸೊ ಗೈಸ್ ಕುಶಾನಿಗೆ ಊಟ ಮಾಡಬೇಕಾಗಿತ್ತು, ಆದರೆ ಅವಳಿಗೆ ಏನು ಅಡುಗೆ ಮಾಡೋದು ನಂಗೆ ಗೊತ್ತಿಲ್ಲ. ಅದು ನಮ್ಮ ಬರ್ತಾರೆ ನೀನು 2 ಅವರ್ಸಲ್ಲಿ, ಅದಕ್ಕೆ ನಾನು ಅವಳಿಗೆ ಬಾಳೆ ತಿನ್ನಿಸ್ತಾ ಇದ್ದೀನಿ, ಅದು ಚಿಕ್ಕ ಬಾಳೆ ತಿನ್ನಿಸ್ತಾ ಇದ್ದೀನಿ. ಅಡುಗೆ ಮಾಡಬೇಕಾಗಿತ್ತು, ಅದೇನೋ ನನ್ನ ಅಮ್ಮ ಹಾಕ್ತಾರೆ ಗೈಸ್, ಸ್ವಲ್ಪ ಬೇಳೆ ಹಾಕಿ ಸ್ವಲ್ಪ ರೈಸ್ ಹಾಕಿ ಅದೇ ಅದನ್ನು ಮಾಡ್ತಾರೆ. ಅದು ನನಗೆ ಹೆಂಗೆ ಅದು ಹಿಂಗೆ ಮಾಡೋದು ಏನೋ ನನಗೆ ಗೊತ್ತಿಲ್ಲ. ಅದಕ್ಕೆ ಬಾಳೆ ತಿನ್ನಿಸ್ತಾ ಬಾಳೆ ತಿಂದಿನಿ ಕುಶಾನಿ. ಸೊ ಗೈಸ್ ಕುಶಾನಿ ಮಲ್ಕೊಂಬಿಟ್ಲು, ಬಾಳೆಹಣ್ಣು ತಿನ್ನಿಸ್ದೆ, ತಿಂತಿದ ತಕ್ಷಣ ಮಲ್ಕೊಂಬಿಟ್ಲು. ಮಲ್ಕೊಂಬಿಟ್ರೆ ಎಷ್ಟು ಸಂತೋಷ ಅಲ್ವಾ, ನಿಮಗೆ ಹೇಳ್ತಿರೋದು ಸಂತೋಷ ತಾನೇ, ನಿಮಗೂ ನನಗೂ ಸಂತೋಷ ಆಯಿತು. ಅವ್ನು ಮಲ್ಕೊಂಡಿದ್ದ ತಕ್ಷಣ ಅಳ್ತಾ ಇದ್ಲು ಗೈಸ್, ಸಮಾಧಾನ ಮಾಡೋದು ನನ್ನ ಕೈಲಿ ಆಗಿಲ್ಲ, ಹಂಗೆ ಭುಜದ ಮೇಲೆ ಹಾಕೊಂಡು ಓಡಾಡ್ತಾ ಇದ್ದೆ. ಮಲ್ಕೊಂಬಿಟ್ಲು, ಮಲ್ಸ್ಬಿಟ್ಟೆ. ಆನಂದ ಪರಮಾನಂದ ಅದು ಸಾಂಗ್ ಬರ್ತೀವಿ ಬಾಯಲ್ಲಿ ಇವಾಗ. ಸೊ ಓಕೆ ಅವಳು ಇದ್ದ ಮೇಲೆ ಸಿಗ್ತೀನಿ, ಅಮ್ಮ ಬರ್ತೀಯಾರ ಇವಾಗ. ಗೈಸ್ ಹೊಟ್ಟೆ ತುಂಬ ಸಿದ್ದಿತ್ತು, ಮನೇಲಿ ಅಮ್ಮ ಏನು ಅಡುಗೆ ಮಾಡಿರಲಿಲ್ಲ, ಅದಕ್ಕೆ ಮಣೀಸ್ ಬಿರಿಯಾನಿ ಆರ್ಡ್ರ್ ಮಾಡ್ಕೊಂಡು ತಿಂತಾಯಿನಿ. ಸೊ ಸಕ್ಕತ್ತಾಗಿದೆ, ನಾನು ತಿನ್ಕೊಂಡು ಪ್ರಮೋಷನ್ ಕೂಡ ಮಾಡೋಕೆ ಹೋಗಬೇಕು. ಕುಶಾನೆ ಇನ್ನೂ ಮಲ್ಕೊಂಡವಳೆ, ನೆಮ್ಮದಿಯಾಗಿದೆ, ಇನ್ನು ತಿನ್ಬಿಟ್ಟು ಮೇಲೆ ಸಿಗ್ತೀನಿ. ಗೈಸ್ ಈಗ ಜಸ್ಟು ನಮ್ಮ ಮನೆಗೆ ಬಂದರು, ಕುಶಾನೆ ಎದ್ಬಿಟ್ಲಾ, ಎದ್ಬಿಟ್ಟೇನೆ ಎದ್ಬಿಟ್ಲಂತೆ. ಏನ್ ತಿನ್ನಕ್ ಹೋಗಿದ್ದೆ? ಓ ಬಟ್ಟೆ ಯಾರು ಹಾಕಿದ್ ನಿಂಗೆ? ಮಾಮ ಹಾಕದ್ನ. ಎಲ್ಲೋಗಿದ್ದೆ ಮಾಮ? ಅಯ್ಯೋ ನೆನ್ಸ್ಕೊಂಡಿಲ್ಲ ಕಣವ, ಫುಲ್ ಎಲ್ರು ನೆನ್ಸ್ಕೊಂಡಿಲ್ಲ. ಅಮ್ಮ ಅಮ್ಮಮ್ಮ ಚೈ ಅಂತಾಳೆ. ಹೌದಪ್ಪ, ಸದ್ಯ ಹೆಂಗೋ ಮಲ್ಕೊಂಡ್ಲು ಕೇಳ್ದ ನೀ ನನ್ನನ್ನ. ಅಯ್ಯೋ ನೀನ್ ಬಿಟ್ಟೋಗಿದ್ದ, ನಾನು ನೀನ್ ಬಿಟ್ಟೋಗಿದ್ನ ಮರ್ಸ್ಬಿಟ್ಟು ಮುಸ್ನತಿಯ. ಪ್ರೀತಿ ನೋಡಿ ಪ್ರೀತಿ, ಅಮ್ಮ ಅಜ್ಜಿ ಕಣ್ಣು ಇಷ್ಟೊತ್ತ ನೋಡ್ಕೊಂಡಿದ್ದೆ ನೀನನ್ನ. ನಂಗೆ ಒಂದ್ಸಲಿ ಸ್ವಲ್ಪ ನೀವು ಮಾಡ್ದೆ ಅವಾಗ್ಲಿಂದ ನಂಗೆ ಏನೋ. ನೀನು ಹೋಗ್ಲಿ ಮಾಮಂಗನ ಮತ್ತೆ ಅಂತ ಕೊಡು. ಥ್ಯಾಂಕ್ ಯು ಹೇಳು ಮಾಮಂಗಿ, ಥ್ಯಾಂಕ್ ಯು. ಐಸ್ ಕ್ರೀಮ್ ಗೈಸ್, ಇವನು ಅಮ್ಮಂಗೆ ನಮ್ಮ ಕುಶಾಯನ ಹ್ಯಾಂಡ್ ಓವರ್ ಮಾಡಿನಿ, ಇನ್ನು ಅವ್ರದ್ದೆ ನೀನು ನೋಡ್ಕೊ. ಇನ್ನು ಅವಳ ನೋಡಲಿ ನೋಡಲಿ ಹೆಂಗಪ್ಪ ಹೆಂಗಪ್ಪ ಎಲ್ಲಿ ಬಿಟ್ಟೋಗಿದ್ದೆ ನಿನ್ನೆ? ಏನೇ ಯಾಕೆ ಬಂದಿಲ್ಲ ನನ್ನ ಹತ್ರ? ಹೋಗಿ ನಿಮ್ಮ ಅಜ್ಜಿ ಹತ್ರ ಹೋಗು, ಅವಾಗ ಏನೋ ಮುತ್ಕೊಂಡ್ಕೊಂಡು ತಬ್ಕೊಂಡಿದ್ದೆ ಅವಳ ಹತ್ರ. ಹೋಗಿ ನಿಮ್ಮ ಅಜ್ಜಿ ಹತ್ರ ಹೋಗು, ನನ್ನ ಹತ್ರ ಬರಬೇಡ ನೀನು. ಹೋಗೆ ಮಾಮ. ಇನ್ನು ಕ್ವಶನ್ ಶಾಪಿಂಗ್ ಮಾಡಿ, ಕ್ವಶನ್ ಶಾಪಿಂಗ್ ಮಾಡೋಣ.
ಏನೇನ್ ತಂದೆ ಖುಷಿಯಾನಿ ಅಮ್ಮ, ಏನೇನ್ ತಂದೆ, ಏನೇನ್ ತಂದೆ, ಯಾರು ಏನಿದು? ಗೈಸ್ ನಾನು ಇವಾಗ ಪ್ರಮೋಷನ್ ಮೇಡಮ್ ಮಾಡಕ್ ಆಚೆ ಹೋಗ್ತಾ ಇದೀನಿ, ಬಂದ್ಬಿಟ್ಟು ಮತ್ತೆ ಸಿಗ್ತೀನಿ. ಬಾಯ್. ಏನಮ್ಮ ಅದು? ಚಿಪ್ಸ್ ತಿನ್ ತಿನ್ನು. ಆರಾಮಗಿರ ನೀನು, ನಿಮ್ ಮಗಳನ್ ಬಿಟ್ಬಿಟ್ಟಿಲ್ಲಿ ಆರಾಮಾಗಿರ್ತೀನಿ. ನಿನ್ ಮಗಳು ಬಿಟ್ಬಿಟ್ಟು ನೋಡ, ನಿಂಗೆ ಭಯ ಅಂತ ನೋಡ. ಅಯ್ಯೋ ನೀನ್ ನೋಡ್ ನಗ್ತ. ಅವಳು ಕೊಡ್ತೀಯ ಚಿಪ್ಸ್ನ? ಅವಳು ಗೊತ್ತಿರ ಕಾಲ ನಿಮ್ ಕೈಲಿ ಅಂತ ಅಂದಕ್ಕಂತೆ. ಪ್ರಮೋಷನ್ ವಿಡಿಯೋ ಮಾಡೋದಕ್ಕೆ ಆಚೆ ಹೋಗಿದೆ, ಹಂಗೆ ಮನೆಗೆ ಬರ್ತಿದೆ. ಬರ್ಬೇಕಾದ್ರೆ ಮೂನ್ ನೋಡಿದೆ ಇಲ್ಲಿ, ಎಷ್ಟು ಚೆನ್ನಾಗಿದೆ ಗೊತ್ತಾ. ಸೊ ನೀವು ಒಂದು ವಿಸಿಟ್ ಹಾಕೊಳ್ಳಿ ಮೂನ್ಗೆ, ಹೆಂಗಿದೆ ನೋಡಿ, ಸಖತ್ತಾಗಿದೆ ಅಲ್ಲ ಗೈಸ್. ಫುಲ್ ಮೂನು, ನೀವು ನಿಮ್ಮ ಮನೆ ಹತ್ರ ನೋಡಿಡ್ತೀರಾ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ ಅಲ್ವಾ. ನಂಗೆ ಮೂನ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಗೈಸ್. ನನಗೆ ಚಿಕ್ಕ ವಯಸ್ಸಿಂದ ನನಗೆ ಮೂನ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಅದು ನೋಡ್ರೆ ಒಂಥರ ಕಾಮ್ ಅನಿಸುತ್ತೆ, ಅದನ್ನು ನಿಮಗೆ ತೋರಿಸ್ಬೇಕು ಅಂತ ಅನ್ಸೋದಕ್ಕೆ ತೋರಿಸಿದೆ. ನೋಡ್ಬೋದು ಇನ್ನೊಂದ್ಸರಿ ನೋಡಿ, ಅಲ್ಲಿ ಚೆನ್ನಾಗಿದೆ, ಒಂಥರ ಕ್ಯೂಟ್ ಆಗಿದೆ ಮೂನು. ಕುಶಾನಿ 10 kg 3 g ಇದ್ದಾಳೆ, ಕಮ್ಮಿ ಆಗ್ಬಿಟ್ಟಿದ್ದಾಳೆ. ಏರ್ಲೇ ಇಲ್ಲ ಈ ಹುಡುಗಿ, ಬರೀ ಓಡಾಟ, ಕಿರ್ಚೋದು ಹರ್ಚೋದು ಬರೀ ಇಷ್ಟೇ ಆಯ್ತು. ಊಟ ತಿಂಡಿ ನೆಟ್ಟ ತಿಂದೆ ನಿನ್ ಕಾಲಿಕ್ ಬೇಕಂತೆ, ಕಾಲಿಕ್ ಬೇಕಂತೆ ಅದ್ರ ಮೇಲೆ. ಎಷ್ಟೈತೆ ನಮ್ಮಅಮ್ಮ ಇರೇ, ಅಮ್ಮ ಎಂದ್ಕೊಳ್ಳಿ ಇರೇ. ಅಷ್ಟೇ ಸೈಡ್ ಬಾ, ಮುಗಿತೀನಿ ಸೈಡ್ ಬಾ. ನಮ್ಮ ನೋಡೋಣ ಎಷ್ಟಿದೆ ಅಂತ. ನಮ್ಮ 78 kg ಇದಾರೆ ಮಾಡಿದ್ದೀನಿ. ಸೊ ಓಕೆ ಗಾಯ್ಸ್, ವ್ಲಾಗ್ ನಿಮಗೆ ಎಂಡ್ ಮಾಡ್ತಿದ್ದೀನಿ. ಸೂರ್ಯ ಮನೆಗೆ ಬಂದಿದ್ದಾನೆ ಮತ್ತೆ ಕಾರ್ತಿಕ್ ಮನೆಗೆ ಬಂದಿದ್ದಾರೆ. ಹಾಯ್ ಹಾಯ್. ಸೊ ವ್ಲಾಗ್ಲಿ ಇವಾಗ ಎಂಡ್ ಮಾಡ್ತೀನಿ, ಬಾ ಬಾಯಿ ವ್ಲಾಗ್ ಎಂಡ್ ಮಾಡೋಣ, ಬಾಯಿಲಿ ಬಾ ಬಾಯಿಲಿ ವ್ಲಾಗ್ ಎಂಡ್ ಮಾಡೋಣ. ಗಾಯ್ಸ್ ನಿಮಗೆ ಇವತ್ತು ನಂದು ಮತ್ತೆ ಕುಶಾನಿ ವಿಡಿಯೋ ಇಷ್ಟ ಆಗಿದೆ, ದಯವಿಟ್ಟು ಲೈಕ್ ಬರಲಿ ಬರೀ ಬರಲಿ, ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ. ಬಾಯ್, ಸಿ ಯು, ಬಾಯ್ ಗೈಸ್, ಮೀಟ್ ನೆಕ್ಸ್ಟ್ ವಿಡಿಯೋ, ಸೈನಿಂಗ್ ಆಫ್, ಲವ್ ಯು, ಬಾಯ್.